ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ನಡೀತಿತ್ತು. ಇವತ್ತು ವಿಧಾನಸೌಧಕ್ಕೆ ಹೋಗಕ್ಕೆ ಹೋದ್ರೂ ಪೊಲೀಸ್ನವರು ಜಾಗ ಕೊಡದೆ ಅಲ್ಲ ವಶಕ್ಕೆ ಪಡಿಸ್ಕೊಂಡು ಪ್ರತಿಭಟನೆಯನ್ನು ಈಗ ಬಂದ್ ಮಾಡಿಸಿದ್ದಾರಂತೆ. ಕಾರ್ಯಕರ್ತರ ಆಕ್ರೋಶ ಹೊರ ಹಾಕಿದ್ದಾರೆ. ಶಿರಸಿಪುರ ತಾಲೂಕಿನಲ್ಲಿ ಚಿರತೆ ದಾಳಿ ಮೂರನೇ ಬಲಿಯಾಗಿ ಕನ್ನನಾಯಕನಹಳ್ಳಿಯ 60 ವರ್ಷ ಸಿದ್ದಮ್ಮ ಅವರ ಮೇಲೆ ದಾಳಿ ಮಾಡಿದೆ. ಕಚ್ಕೊಂಡು ಎಳ್ಕೊಂಡು ಹೋಗಕ್ಕೆ ಹೋಗಿದೆ. ಜನ ಬಂದಿದ್ದರಿಂದ ಬಿಟ್ಟೋಗಿದ್ದಾರೆ. ಗ್ರಾಮಸ್ಥರು ಈಗ ಆಕ್ರೋಶದಲ್ಲಿದ್ದಾರೆ. ಫೆಬ್ರವರಿ 10 ರಾಜ್ಯ ಬಜೆಟ್ ದಿನಾಂಕ, 17ಕ್ಕೆ ಸಿಎಂ ಬೊಮ್ಮಾಯಿ ಹತ್ತಿರದ ಬಜೆಟ್ ಅಧಿವೇಶನ, 17ಕ್ಕೆ ರಾಜ್ಯ ಬಜೆಟ್. ಚಿತ್ರದುರ್ಗ ಶಾಸಕ ತಿಪ್ಪಾರೆಡ್ಡಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಯಾರೋ ಕಾರ್ಯಾಧ್ಯಕ್ಷ ನಾಯ್ನ ಎಲ್ಲದಕ್ಕೂ ಕಮಿಷನ್ ತಗೊಂಡಿದ್ದಾರೆ. ನಂತರ ದಾಖಲೆ ಇದೆ, ಲೋಕಾಯುಕ್ತ ಕೊಡ್ತೀನಿ, ನ್ಯಾಯಾಧೀಶನ ತನಿಖೆ ಆಗಬೇಕು ಅಂತೆಲ್ಲ ಆಗ್ರಹಿಸಿದ್ದಾರೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ತಮ್ಮ ರಾಜಕೀಯ ನಡೆ ಬಿಟ್ಕೊಡಕ್ಕೆ ತೀರ್ಮಾನ ಇಲ್ಲ, ನನ್ನೆಲ್ಲ ಸಭೆ ಕರೆ ತೀರ್ಮಾನ ಮಾಡ್ತೀನಿ, ಈಗ ಮೌನದ ಕಾಲ, ಹಾಗಾಗಿ ಅದು ಮುಗಿದ ಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಶಾಸಕ ಗೂಳಿಹಟ್ಟಿ ಶೇಖರ್ ಅವರಿಗೆ ಸೇರಿದ್ದ ಒಂದು ಯಾವುದಕ್ಕೆ ಸೈಟನ್ನು ಭೂಗಳರು ನಕಲಿ ದಾಖಲೆ ಸೃಷ್ಟಿಸಿ ಮತ್ತೊಬ್ಬರಿಗೆ ಮಾರ್ಬಿಟ್ಟಿದ್ದಾರಂತೆ. ಈಗ ಅವ್ರು ದೂರು ಕೊಟ್ಟಿದ್ದಾರೆ ಪೊಲೀಸರು. ಸ್ಯಾಂಟ್ರೋ ರವಿ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಹೊಡಿತಾ ಇದೆ. ದೂರುದಾರಿಯಿಂದ ನನ್ನ ಮದುವೆನೇ ಆಗಿಲ್ಲ, ಆಕೆ ನನ್ನ 2ನೇ ಪತ್ನಿ ಹೆಂಗಾಗ್ತಾಳೆ, ಯಾವ ದಾಖಲೆನೂ ಇಲ್ಲ, ವ್ಯಾವಹಾರಿಕ ಸಂಬಂಧ ಅಷ್ಟೇ ಅದು ಅಂತ ಈಗ ಅವರು ರವಿ ಪೊಲೀಸ್ನವ್ರ ಮುಂದೆ ಹೊಸ ಸುದ್ದಿ ಕೊಟ್ಟಿದ್ದಾರೆ. ರಾಜಠಾಣೆಯಲ್ಲೇ ಕರ್ತವ್ಯ ನಿರತ ಸರ್ಕಲ್ ಇನ್ಸ್ಪೆಕ್ಟರ್ ಕಾಲರ್ ಹಿಡಿದು ಹಲ್ಲೆ ನಡೆಸಿದ ಆರೋಪದಲ್ಲಿ BBMP ಮಾಜಿ ಕಾರ್ಪೊರೇಟರ್ ವಿ ಬಾಲಕೃಷ್ಣ ಅವರನ್ನ ಕಗಲಿಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜಮೀನು ವೆಚ್ಚದ ವಿಚಾರವಾಗಿ ಹೋಗಿದ್ದಾರೆ, ಹಾಗೇನೋ ಗಲಾಟೆ ಆಗಿದೆ. ಆಗ ಇವರು ಇನ್ಸ್ಪೆಕ್ಟರ್ದೇ ಕುತ್ತಿನ ಪಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ತಗಲಾಕದ್ದು ಇದು ಕೇಸು. ಮಂಗಳೂರಿನಲ್ಲಿ ವೈದ್ಯರ ಜಾಲ ಡ್ರಗ್ಸ್ ಜಾಲ ಪ್ರಕರಣದಲ್ಲಿ ಸಿಕ್ಕಿಬಿದ್ದ 2 ವೈದ್ಯರು ಹಾಗೂ 7 ಮಂದಿನ ವೈದ್ಯಕೀಯ ವಿದ್ಯಾರ್ಥಿಗಳನ್ನೆಲ್ಲ KMC ಆಸ್ಪತ್ರೆ ಆಡಳಿತ ಮಂಡಳಿ ಅಮಾನತ್ತು ಮಾಡಿದೆ. ಸಿದ್ಧಗಂಗಾ ಮಠದ ಶಿವೈಕ್ಯ ಶಿವಕುಮಾರ ಸ್ವಾಮೀಜಿಯವರ 4ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ನಾಳೆ ಶ್ರೀಮಠದಲ್ಲಿ ನಡೆಯುತ್ತೆ. ಬೊಮ್ಮಾಯಿ BSO ಆದಿಯಾಗಿ ಎಲ್ಲರೂ ಭೇಟಿ ಕೊಡ್ತಾರೆ. ನಾಳೆ ರಾಜ್ಯ ಸರ್ಕಾರ ಪ್ರಕಟಿಸಿರುವ ಪ್ರಕಾರ ಸರ್ಕಾರವೇ ದಾಸೋಹ ದಿನ ಅಂತ ಪ್ರಕಟಿಸಿದೆ. ಹಾಗಾಗಿ ರಾಜ್ಯದ ಹಲವೆಡೆಗಳಲ್ಲಿ ಆ ಕಾರ್ಯ ನಡೆಯುತ್ತೆ.